ಹಾಯ್, ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೊಡ್ಡಬಳ್ಳಾಪುರ. ಈ ಹಿಂದಿನ ಸೆಷನ್ನಲ್ಲಿ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ನ ಮೊದಲನೇ ಭಾಗವನ್ನು ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಪಾರ್ಟ್ ಟೂವನ್ನು ಮಾಡ್ತಿದ್ದೀನಿ. ಇದು ಫೈನಲ್ ಇಯರ್ BA, BNU ಮತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿಯ ಥರ್ಡ್ BA ಫೈನಲ್ ಸೆಮಿಸ್ಟರ್ ಅಥವಾ ಸಿಕ್ಸ್ ಸೆಮಿಸ್ಟರ್ನ ಒಂದು ಸಿಲೆಬಸ್ನಲ್ಲಿರುವಂಥ, ಹಿಸ್ಟ್ರಿ ಸಿಲೆಬಸ್ನಲ್ಲಿರುವಂತಹ ಒಂದು ಟಾಪಿಕ್ ಇದು. ಈ ಒಂದು ಟಾಪಿಕ್ನಲ್ಲಿ ನಾವು ಮೊದಲಿಗೆ ದೇಶೀಯ ಸಂಸ್ಥಾನಗಳ ವಿಲೀನ ಪಾರ್ಟ್ ಒನ್ನನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ಇದರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ, VP ಮೆನನ್ ಅವರ ಪಾತ್ರ, ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಪಾತ್ರವನ್ನು ನಾವು ನೋಡಿದ್ವಿ. ಹಾಗೆ ಹೇಗೆ ದೇಶೀಯ ಸಂಸ್ಥಾನಗಳನ್ನು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕಾಶ್ಮೀರ, ಹೈದರಾಬಾದ, ಜುನಾಗಢ ಇವುಗಳನ್ನು ವಿಲೀನ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡಿದ್ವಿ. ಅದರಲ್ಲಿ ಒಂದೇ ಒಂದು ಸಂಸ್ಥಾನದ ಬಗ್ಗೆ ನಾವು ನೋಡಿದ್ವಿ, ಕಾಶ್ಮೀರ ಬಗ್ಗೆ. ಈ ನಂತರ ಈ ಒಂದು ಟಾಪಿಕ್ನಲ್ಲಿ ನಾವು ಜುನಾಗಢದ ವಿಲೀನವನ್ನು ನೋಡೋಣ. ಈ ಒಂದು ಸೆಷನ್ನ ಒಂದು ಟಾಪಿಕ್ ಜುನಾಗಢದ ವಿಲೀನ. ಈ ಜುನಾಗಢದ ನವಾಬ ಮೊಹಬ್ಬತ್ ಖಾನ್ ಆಗಿದ್ದ. ಅವನನ್ನು ರಸೂಲ್ ಖಾನ್ ಅಂತ ಕೂಡ ಕರಿತಾ ಇದ್ರು. ಮೂರನೇ ಮೊಹಬ್ಬತ್ ಖಾನ್ ಇವನು ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಬಯಸಿದ್ದ, ಆಸೆಯನ್ನು ಪಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಅವನು ಮುಸ್ಲಿಂ ಆಗಿದ್ದ, ಬಟ್ ಮೆಜಾರಿಟಿ ಹಿಂದೂಗಳು ಆಗಿದ್ದರು. ಸೊ ಅವನಿಗೆ ಆ ಒಂದು ಪಾಕಿಸ್ತಾನದ ಮೇಲೆ ಬಹಳ ಅಕ್ರೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ರು. ಹಾಗಾಗಿ ಅವನೇನು ಮಾಡ್ತಾನೆ, ಆಗಸ್ಟ್ 15, 1947 ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುವುದಾಗಿ ಘೋಷಣೆ ಮಾಡ್ತಾನೆ. ಪಾಕಿಸ್ತಾನ ಸೆಪ್ಟೆಂಬರಲ್ಲೇ ಅದನ್ನು ಒಪ್ಕೊಳ್ತದೆ. ಆದರೆ ಈ ಒಂದು ಪ್ರಕ್ರಿಯೆಯಿಂದ ಜನರು ತುಂಬಾ ಸಿಟ್ಟಿಗೇಳ್ತಾರೆ, ಜನರು ದಂಗೆ ಹೇಳ್ತಾರೆ. ಹಲವಾರು ರೀತಿಯಲ್ಲಿ ದಂಗೆ ಹಿಂಸಾತ್ಮಕವಾಗಿ ತಿರುಗಿ ಕೊಲೆ ಸುಲಿಗೆಗೆ ಈಡು ಮಾಡಿಕೊಡ್ತದೆ. ಅಂಥ ಸಂದರ್ಭದಲ್ಲಿ ಜನರು ದಂಗೆ ಎದ್ದಿದ್ದರಿಂದ ಭಾರತ ಏನು ಮಾಡುತ್ತೆ, ಅವ್ರಿಗೆ ಬೆಂಬಲವನ್ನು ಕೊಡ್ತದೆ. ಸೊ ಬೆಂಬಲವನ್ನು ಕೊಟ್ಟು ಅಲ್ಲಿ ತನ್ನ ಒಂದು ಸೈನ್ಯ, ಪೊಲೀಸ್ ಇನ್ನಿತರ ಸಹಕಾರವನ್ನು ಆ ದಂಗೆಯಾದಂಥ ಜನರಿಗೆ ಕೊಡುತ್ತೆ. ಈ ಸಂದರ್ಭದಲ್ಲಿ ನವಾಬ ಪಾಕಿಸ್ತಾನಕ್ಕೆ ಪರಾರಿ ಆಗ್ತಾನೆ. ಅದರ ದಿವಾನನಾಗಿದ್ದಂಥ ಶಾ ನವಾಜ್ ಭುಟ್ಟೋ, ಅಂದರೆ ಆನಂತರದ ಕಾಲದಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆದಂತಹ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ತಂದೆ ದಿವಾನರಾಗಿದ್ದರು. ಅವರು ಇದನ್ನು ಅರ್ಥ ಇನ್ನು ಬರೋಕ್ಕಾಗೋದಿಲ್ಲ, ಇವರು ನವಾಬ ವಾಪಸ್ ಬರಲ್ಲ ಅಂತ ಅರ್ಥಕೊಂಡು ಭಾರತದ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಆಡಳಿತವನ್ನು ವಹಿಸ್ಕೊಳ್ಳೋದಕ್ಕೆ ಆಹ್ವಾನವನ್ನು ಮಾಡ್ತಾರೆ. ಈ ಒಂದು ದಂಗೆಕೋರರು ಮತ್ತು ಜನರ ಒಂದು ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಅವರ ನೇತೃತ್ವವನ್ನು ವಹಿಸಿದ್ದು ಸಮಲ್ ಗಾಂಧಿ. ಈ ಸಮಲ್ ದಾಸ್ ಗಾಂಧಿ ಗಾಂಧೀಜಿಯವರ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಅಣ್ಣನ ಮಗ. ಇವರು ಆ ಒಂದು ಜನರ ಒಂದು ದಂಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಹಾಗೆ ಅವರು ಮಧ್ಯಂತರ ಸರ್ಕಾರದ ಒಂದು ನೇತೃತ್ವವನ್ನು ಕೂಡ ವಹಿಸ್ಕೊಳ್ತಾರೆ. ಅಂದರೆ ಈ ಮಧ್ಯದಲ್ಲಿ ಇನ್ನು ತಾತ್ಕಾಲಿಕ ಸರ್ಕಾರ ಏರ್ಪಟ್ಟು ಭಾರತದ ಒಂದು ಒಕ್ಕೂಟಕ್ಕೆ ವಿಲೀನ ಆಗೋಕ್ಕೂ ಮುಂಚೆ ಸ್ವಲ್ಪ ಕಾಲ ಇವರು ಆಡಳಿತವನ್ನು ನಡೆಸ್ತಾರೆ. ಹಾಗೆ 1948 ಫೆಬ್ರವರಿ 28 ಜನಮತಗಣನೆ ಅಥವಾ ಪ್ಲೆಬಿಸೈಟ್ ಅಂತ ಏನು ಕರಿತೀವಿ ಅದು ನಡೀತು. ಇದರಲ್ಲಿ 90% ಭಾರತದ ಪರ ಓಟನ್ನು ಹಾಕ್ತಾರೆ. ಸೊ ಹಾಗಾಗಿ 90% ಜನ ಭಾರತದ ಪರವಾಗಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರಿಂದ, ಓಟನ್ನು ಹಾಕಿದ್ರಿಂದ ಕೊನೆಗೆ 1949 June 25 ಜುನಾಗಢವನ್ನು ಭಾರತಕ್ಕೆ ವಿಲೀನ ಮಾಡಿಕೊಳ್ಳಲಾಗುತ್ತೆ. ಯಾಕೆ ಈ ಜುನಾಗಢ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದರ ಒಂದು ಒಂದು ಲೊಕೇಶನನ್ನು ನೋಡಿದ್ರೆ ನಾವು ಇದೇನು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಭೂಭಾಗದಿಂದ ಆವೃತವಾಗಿಲ್ಲ ಅಥವಾ ಸಾಮೀಪ್ಯ ಕೂಡ ಇಲ್ಲ, ಭೌಗೋಳಿಕ ಸಾಮೀಪ್ಯ ಕೂಡ ಇಲ್ಲ. ಬಟ್ ಸ್ಟಿಲ್ ಜುನಾಗಢ ಒಂದು ಆಸಕ್ತಿಯನ್ನು ವಹಿಸಿತ್ತು. ಯಾಕಂತ ಹೇಳಿದ್ರೆ ಈ ನವಾಬ ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾರ ಕೈಗೊಂಬೆ ಆಗಿದ್ದ. ಹಾಗಾಗಿ ಇದು ಭೌಗೋಳಿಕವಾಗಿ ಹತ್ರ ಇಲ್ಲದೆ ಇದ್ರೂ, ಭೌಗೋಳಿಕವಾಗಿ ಸಾಮೀಪ್ಯವಿಲ್ಲದೆ ಹೋದ್ರೂ
ಪಾಕಿಸ್ತಾನಕ್ಕೆ ಸೇರುವಂತಹ ಒಂದು ಬಯಕೆಯನ್ನು ಇನ್ನವಾಬ ವ್ಯಕ್ತಪಡಿಸಿದ್ದ. ಬಟ್ ಇದು ಅಸಾಧ್ಯವಾಗಿತ್ತು ಅವನಿಗೆ. ಏಕೆಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಅವರು ಪಾಕಿಸ್ತಾನಕ್ಕೆ ಹತ್ತಿರ ಇಲ್ಲ, ಅದರ ಜೊತೆಗೆ ಜನರ ಒಂದು ಒಲವು ಕೂಡ ಇಲ್ಲ ಪಾಕಿಸ್ತಾನಕ್ಕೆ ಸೇರೋದಕ್ಕೆ. ಬಟ್ ಅವನು ಮುಸ್ಲಿಮನಾಗಿದ್ದರಿಂದ ಅವನು ಈ ರೀತಿ ಒಂದು ಆಸೆಯನ್ನು, ಇಂಗಿತವನ್ನು ವ್ಯಕ್ತಪಡಿಸ್ದ. ಸೊ ಹೀಗೆ ಒಂದು ಒಂದು ಜುನಾಗಢ ಭಾರತದ ಒಕ್ಕೂಟದೊತ್ತಿಗೆ ಸೇರ್ಪಡೆ ಆಗುತ್ತೆ. ನವಾಬ ಓಡ್ ಹೋದ ಮೇಲೆ ದಿವಾನನೇ ಭಾರತದ ಒಕ್ಕೂಟದ ಒಂದು ಇವುಗಳ ಜೊತೆಗೆ ಸೇರಿಸೋದಕ್ಕೆ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಹಾಗೆ ಇನ್ನೊಂದು ದೇಶೀಯ ಸಂಸ್ಥಾನ ಅಂತ ಹೇಳಿದ್ರೆ ಹೈದರಾಬಾದ್. ಈ ಹೈದರಾಬಾದ್ ಅತ್ಯಂತ ದೊಡ್ಡ ಸಂಸ್ಥಾನಗಳಲ್ಲೇ ಅತ್ಯಂತ ದೊಡ್ಡದಾದಂಥ ಒಂದು ಸಂಸ್ಥಾನ ಅಂದರೆ ಹೈದರಾಬಾದ್ ಆಗಿರುತ್ತೆ. ಈ ಹೈದರಾಬಾದ್ ಸುಮಾರು 80,000 ಚದರ ಮೈಲಿ ವಿಸ್ತೀರ್ಣವನ್ನು ಹೊಂದಿರ್ತದೆ ಮತ್ತು 17 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರ್ತದೆ. ಅಲ್ಲಿ 85% ಹಿಂದೂಗಳಿರ್ತಾರೆ, ಆದರೆ ಬರೀ 15% ಮಾತ್ರ ಮುಸ್ಲಿಮ್ಸ್ ಇದ್ದಾರೆ. ಆದರೆ ಅಲ್ಲಿ ನಿಜಾಮನಾಗಿದ್ದಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಮುಸ್ಲಿಂ ನವಾಬನಾಗಿರ್ತಾನೆ. ಈ ಮುಸ್ಲಿಂ ಈ ನವಾಬನಾಗಿದ್ದಂಥ ಇವನು ಆಸಫ್ ಜಾಹಿ ವಂಶಕ್ಕೆ ಸೇರಿದ್ದಾರೆ. ಈ ಮುಸ್ಲಿಂ ಆಳ್ವಿಕೆಯ ನವಾಬನಾಗಿದ್ದಂಥ ಇವನು, ಸಾರಿ, ನಿಜಾಮ ಅಂತ ಕರೀತಾರೆ ಇವನ್ನ. ಈ ನಿಜಾಮ ಆಸಫ್ ಜಾಹಿ ವಂಶಕ್ಕೆ ಸೇರಿರ್ತಾನೆ. ಈ ಆಸಫ್ ಜಾಹಿಗಳಲ್ಲೇ ಇವನು 7ನೆಯ ನಿಜಾಮ. ಇವನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಭೌಗೋಳಿಕವಾಗಿ ನಾವು ನೋಡೋದಾದರೆ ಹೈದರಾಬಾದ್ ಕೂಡ ಜುನಾಗಢದ ಥರನೇ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪಾಕಿಸ್ತಾನಕ್ಕೆ ಭೌಗೋಳಿಕವಾಗಿ ಸಾಮೀಪ್ಯವನ್ನು ಹೊಂದಿರಲಿಲ್ಲ. ಇಟ್ ವಾಸ್ ಎಂಟೈರ್ಲಿ ಕವರ್ಡ್ ಬೈ ಭಾರತ ಅಥವಾ ಇಂಡಿಯಾ. ಸೊ ಇಂಡಿಯನ್ ಡೊಮಿನಿಯನ್ನು ತುಂಬ ಸುತ್ತಲೂ ಆಕ್ಯುಪೈ ಮಾಡಿಕೊಂಡಿತ್ತು. ಯಾವುದೇ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಸಾಮೀಪ್ಯವನ್ನು ಹೊಂದಿರಲಿಲ್ಲ. ಭಾರತದ ಒಕ್ಕೂಟ ರಾಜ್ಯಗಳು ಅದನ್ನು ಸುತ್ತುವರೆದಿದ್ದರಿಂದ ಒಂದು ಪ್ರತ್ಯೇಕ ರಾಜ್ಯವಾಗಿ ಉಳಿಯೋದಕ್ಕೆ ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅವನು ಪ್ರಯತ್ನ ಪಟ್ಟರು ಅದನ್ನು ಇಂಡಿಪೆಂಡೆಂಟ್ ಆಗಿ ಇರಿಸೋದಕ್ಕೆ ಆ ಅವಕಾಶ ಕೊಡೋ ಅಂತಿರಲಿಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿಗೆ ಭಾರತ ತಲುಪಿತ್ತು. ಮತ್ತು ಪಾಕಿಸ್ತಾನದ ಜೊತೆಗೂ ಕೂಡ ಸೇರಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಭಾರತ ಇರಲಿಲ್ಲ. ಸೊ ಹಾಗಾಗಿ ಇವನು ಸ್ವತಂತ್ರವಾಗಿ ಇರಬೇಕು ಅಂತ ಪ್ರಯತ್ನ ಪಡ್ತಾನೆ ಈ ಮೀರ್ ಉಸ್ಮಾನ್ ಅಲಿ ಖಾನ್. ಹಾಗಾದರೆ ಭಾರತದ ಒಂದು ಒಕ್ಕೂಟದೊಂದಿಗೆ ವಿಲೀನ ಅನಿವಾರ್ಯ ಅಂತ ಅರಿತಂತಹ, ವಿಲೀನ ಮಾಡಿಕೊಳ್ಳೋದಕ್ಕೆ ಅನಿವಾರ್ಯ ಆಗಿತ್ತು ಅಂತ ಹೇಳಿಬಿಟ್ಟು ಇವರು ಸರ್ದಾರ್ ಪಟೇಲ್ ಅವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಈ ಮೀರ್ ಉಸ್ಮಾನ್ ಅಲಿ ಖಾನ್ ಆಸಫ್ ಜಾಹಿಗಳ 7ನೇ ದೊರೆಯಾಗಿದ್ದಂಥ ಇವನು ಖಾಸಿಂ ರಜ್ವಿ ಅನ್ನೋವನಿಂದ ಪ್ರಭಾವಕ್ಕೆ ಈಡಾಗಿರ್ತಾನೆ. ಈ ಖಾಸಿಂ ರಜ್ವಿ ಅವನ ಅನ್ನುವವನ ಅನುಯಾಯಿಗಳನ್ನು ರಜಾಕಾರರು ಅಂತ ಕರೀತಾರೆ. ಈ ರಜಾಕಾರರು ಒಂದು ರೀತಿಯಲ್ಲಿ ಅರೆ ಮಿಲಿಟರಿ ಪಡೆಯ ರೀತಿಯಲ್ಲಿ ಅವು ಬಿಹೇವ್ ಮಾಡ್ತಾ ಕೊಲೆ, ಹಿಂಸೆ, ದೌರ್ಜನ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಹಿಂದೂಗಳು, ಬಹುಸಂಖ್ಯಾತರಾಗಿದ್ದಂಥ ಹಿಂದೂಗಳ ಮೇಲೇ ಈ ರೀತಿ ದೌರ್ಜನ್ಯವನ್ನು ಎಸಗ್ತಾ ಇರ್ತಾರೆ. ಬಾರ್ಡರ್ ಏರಿಯಾಸಲ್ಲೆಲ್ಲನೂ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಹೊಡೆತ, ಕೊಲೆ, ಹಿಂಸೆಗಳಿಂದ ಬೇಸತ್ತಂತಹ ಜನ ಅಲ್ಲಿಂದ ಹೋಗಿ ಬೇರೆ ಕಡೆಗೆ ಆ ಒಂದು ಆಶ್ರಯವನ್ನು ಪಡಿತಾ ಇರ್ತಾರೆ. ಸೊ ಇದು ಭಾರತದ ಒಕ್ಕೂಟದ ಶಾಂತಿ ಭದ್ರತೆಗೂ ಕೂಡ ಧಕ್ಕೆಯನ್ನು ತರ್ತಾ ಇತ್ತು. ಗಡಿಯಲ್ಲಿ ಉದ್ರಿಕ್ತತೆಯಿಂದ ನಿರಾಶ್ರಿತರಾಗಿ ಲಕ್ಷಾಂತರ ಜನರು ವಲಸೆ ಬರ್ತಾ ಹೋದರು. ಇದನ್ನು ನೋಡಿಕೊಂಡು ಪ್ರತಿನಿತ್ಯ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಭಾರತದ ಒಕ್ಕೂಟ. ಸೊ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯ ಅಲ್ಲಿ ಕಾಂಗ್ರೆಸ್ ಕೂಡ ಸ್ಥಾಪನೆಯಾಗಿತ್ತು. ಒಂದು ಪ್ರಾಂತೀಯ ಕಾಂಗ್ರೆಸ್, ಇವುಗಳು ಕೂಡ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿಗಳು ಕೂಡ ಸ್ಥಾಪನೆಯಾಗಿದ್ವು. ಹಾಗೆ ರಮಾನಂದ ತೀರ್ಥ ಇನ್ನಿತರರ ಒಂದು ಸಹಕಾರದಿಂದ ಇಲ್ಲಿ ಹೋರಾಟಗಳು ತೀವ್ರ ಆಯ್ತಾ ಹೋಯಿತು. ಈ ಒಂದು ರಜಾಕಾರರ ಒಂದು ಆಳ್ವಿಕೆಯನ್ನು ಅಂತ್ಯ ಮಾಡಬೇಕು, ಅವರ ದಬ್ಬಾಳಿಕೆ ದೌರ್ಜನ್ಯವನ್ನು ಅಂತ್ಯ ಮಾಡಬೇಕು, ಮೀರ್ ಉಸ್ಮಾನ್ ಅಲಿ ಖಾನನ್ನು
ಈ ಒಂದು ಇದರ ಬಗ್ಗೆ ಈ ಒಂದು ದಾಳಿಗಳ ಬಗ್ಗೆ ಅಥವಾ ದೌರ್ಜನ್ಯಗಳ ಬಗ್ಗೆ ಗಮನ ಹರಿಸುವಂತೆ ಮಾಡಬೇಕು ಮತ್ತು ಅವನನ್ನು ಮನವೊಲಿಸಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲೇ ಮೀರ್ ಉಸ್ಮಾನ್ ಅಲಿ ಖಾನ್ ಹಲವು ದೇಶಗಳಿಂದ ಪಾಕಿಸ್ತಾನ್ ಇನ್ಕ್ಲೂಡಿಂಗ್ ಪಾಕಿಸ್ತಾನ್ ಇನ್ನಿತರ ದೇಶಗಳಿಂದ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಸೋದಕ್ಕೆ ಶುರು ಮಾಡ್ತಾನೆ ತನ್ನ ಒಂದು ಟ್ರೆಜರಿಯಲ್ಲಿರುವಂತಹ ಅಮೌಂಟ್. ಸೊ ಹಾಗಾಗಿ ಈ ಇದೊಂದು ರೀತಿಯಲ್ಲಿ ಯುದ್ಧದ ಸನ್ನಹದಲ್ಲಿದ್ದಂಗೆ ಅಥವಾ ಯುದ್ಧದ ಒಂದು ತಯಾರಲ್ಲಿರುವಂತೆ ತೋರಿಸ್ತಾ ಹೋಯಿತು ಭಾರತಕ್ಕೆ. ಸೊ ಈ ಒಂದು ನಡೆಗಳನ್ನು ಹೈದರಾಬಾದ್ನ ನಡೆಗಳನ್ನು ನೋಡ್ತಾ ಭಾರತ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಮಾತುಕತೆಗಳಾದವು ಭಾರತ ಸರ್ಕಾರ ಮತ್ತು ಹೈದರಾಬಾದ್ನ ಜೊತೆಗೆ ಅವು ವಿಫಲ ಆದವು. ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಮೀರ್ ಉಸ್ಮಾನ್ ಅಲಿ ಖಾನ್ ಕಾಸಿಮ್ ರಜ್ವಿಯ ಒಂದು ಪ್ರಭಾವದಲ್ಲಿರೋದಕ್ಕೆ ಅವು ವಿಫಲ ಆದವು. ಆದರೆ ಇವನು 1947 ನವೆಂಬರ್ 29 ಅವನೇನು ಮಾಡಿರ್ತಾನೆ, ತಟಸ್ಥ ನಿಲುಗಡೆ ಒಪ್ಪಂದಕ್ಕೆ ಸಹಿ ಹಾಕಿರ್ತಾನೆ. ತಟಸ್ಥ ನಿಲುಗಡೆ ಒಪ್ಪಂದ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ. ಬಟ್ ಈಗ ಏನು ಮಾಡ್ತಾ ಇದ್ದಾನೆ, ಅವನ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಅವನು ಯಾವುದೇ ರೀತಿಯಾದಂತಹ ಒಂದು ಒಲವನ್ನು ತೋರ್ತಾ ಇಲ್ಲ. ಸೊ ಹಾಗಾಗಿ ಈ ದಿನೇ ದಿನೇ ಈ ಕೊಲೆ, ಹಿಂಸೆ, ದೌರ್ಜನ್ಯ, ಅಶಾಂತಿ, ಅಭದ್ರತೆ, ಉದ್ರಿಕ್ತತೆ ಇವುಗಳನ್ನು ಸಹಿಸೋಕ್ಕಾಗದೇ ಇರುವಂತಹ ಹಲವಾರು ಕಾಂಗ್ರೆಸ್ಸಿಗರು ಮತ್ತು ಕಾಂಗ್ರೆಸ್ ಫಾಲೋಯರ್ಸ್ ಜನರು ಇವರೆಲ್ಲ ನಲುಗು ಹೋಗ್ತಾ ಇದ್ದಂಥವ್ರನ್ನ ನೋಡಿ ಭಾರತ ಸರ್ಕಾರಕ್ಕೆ ಹಲವರು ಮನವಿಯನ್ನು ಮಾಡ್ಕೊಳ್ತಾರೆ, ಏನಾದರೂ ಮಾಡಿ ಹೈದರಾಬಾದ್ನಲ್ಲಿ ಶಾಂತಿಯನ್ನು ನೆಲೆಸಬೇಕು ಅಂತ ಹೇಳ್ಬಿಟ್ರು. ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಏನಾದರೂ ಮಾಡಿ ಇದರಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದರೆ ಅದು ಭಾರತದ ಒಕ್ಕೂಟಕ್ಕೆ ವಿಲೀನ ಆಗಬೇಕು ಅಂತ ಹೇಳಿಬಿಟ್ಟು ಸರ್ದಾರ್ ಪಟೇಲ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದನ್ನು ಈ ಒಂದು ಹೈದರಾಬಾದ್ನ ಮೇಲಿನ ಒಂದು ಸೈನಿಕ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಕರೀತಾರೆ, ಪೊಲೀಸ್ ಕಾರ್ಯಾಚರಣೆ ಅಂತ ಕರೀತಾರೆ, ಪೊಲೀಸ್ ಕ್ರಮ ಅಂತ ಕರೀತಾರೆ. ಬಟ್ ಇದೊಂದು ಸೈನಿಕ ಕಾರ್ಯಾಚರಣೆ. ಮೇಜರ್ ಜನರಲ್ ಜೆ ಎನ್ ಚೌಧರಿಯವರ ನೇತೃತ್ವದಲ್ಲಿ ಸುಮಾರು 108 ಒಂದು ಸೈನಿಕ ಕಾರ್ಯಾಚರಣೆಯನ್ನು ಸೆಪ್ಟೆಂಬರ್ 13 1948 ಆರಂಭ ಮಾಡ್ತಾರೆ. ಹೀಗೆ ಸೆಪ್ಟೆಂಬರ್ 13 ಆರಂಭ ಮಾಡಿದ್ರೆ ಕೊನೆಗೆ ಸೆಪ್ಟೆಂಬರ್ 18 4 ಅಷ್ಟೊತ್ತಿಗೆ, ಸಾಯಂಕಾಲದ ಅಷ್ಟೊತ್ತಿಗೆ 1948 ನಿಜಾಮನ ಪರವಾಗಿ ಮೇಜರ್ ಜನರಲ್ ಸೈಯದ್ ಅಹಮದ್ ಎಲ್ ಎಡ್ರೋಸ್ ಅನ್ನೋಂಥವನು ಶರಣಾಗ್ತಾನೆ. ಹೀಗೆ ಎಲ್ ಎಡ್ರೋಸ್ನ ಒಂದು ಶರಣಾಗತಿಯೊಂದಿಗೆ ಹೈದರಾಬಾದ್ ಭಾರತದ ಒಕ್ಕೂಟದೊಂದಿಗೆ ವಿಲೀನ ಆಗೋದಕ್ಕೆ ಒಪ್ಪಿಕೊಳ್ತದೆ. ಆ ಮಧ್ಯಂತರ ಒಂದು ಅಥವಾ ತಾತ್ಕಾಲಿಕ ಸರ್ಕಾರವನ್ನು ಆಡಳಿತವನ್ನು ಅಲ್ಲಿ ಜೆ ಎನ್ ಚೌಧರಿಯವರಿಗೆ ಭಾರತದ ಒಕ್ಕೂಟ ವಹಿಸ್ಕೊಳ್ಳುತ್ತೆ. ಹೀಗೆ ಜನವರಿ 26 1950 ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗೋದರೊಂದಿಗೆ ಇದು ಸುಖಾಂತ್ಯವನ್ನು ಕಾಣುತ್ತೆ ಮತ್ತು ಶಾಂತಿ ಅಲ್ಲಿ ಭದ್ರತೆ ಅನ್ನೋದು ಅಲ್ಲಿ ನೆಲೆಸುತ್ತೆ. ಸಾವಿರಾರು ಜನ ಏನು ಇದರಿಂದ ಹಿಂಸೆಯನ್ನು ಎಲ್ಲ ಅನುಭವಿಸಿದ್ರು, ಹಲವಾರು ಮನೆ ಮಠಗಳನ್ನು ಬಿಟ್ಟುಬಿಟ್ಟು ಬೇರೆ ಕಡೆಗೆ ಓಡೋಗ್ಬೇಕಾಗಿ ಬಂದಿತ್ತು, ಅವರೆಲ್ಲ ಪುನಃ ಸೆಟ್ಲ್ ಆಗೋದಕ್ಕೆ ಸಾಧ್ಯ ಆಯಿತು. ಹೀಗೆ ಹೈದರಾಬಾದ್ ಕೂಡ ಭಾರತದ ಒಕ್ಕೂಟದೊಂದಿಗೆ ವಿಲೀನ ಆಯಿತು. ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಹೈದರಾಬಾದ್ ಸ್ಟೇಟ್. ಇದು ಭಾರತದ ಇನ್ನಿತರ ದೇಶೀಯ ಸಂಸ್ಥಾನಗಳು ಮತ್ತು ಭಾರತದ ಪ್ರದೇಶಗಳೊಂದಿಗೆ ಅದು ಸೇರಿಕೊಂಡಿರೋದನ್ನು ನಾವು ಸುತ್ತುವರೆದಿರೋದನ್ನು ನೋಡ್ಬೋದು. ಇಲ್ಲಿ ಮೇಜರ್ ಜನರಲ್ ಸೈಯದ್ ಅಹಮದ್ ಎಲ್ ಎಡ್ರೋಸ್ ಶರಣಾಗತಿಯನ್ನು ನಾವು ಈ ಚಿತ್ರದಲ್ಲಿ ಜೆ ಎನ್ ಚೌಧರಿಯವರಿಗೆ ನೋಡ್ತೀವಿ. ಜಯಂತೋನಾಥ ಚೌಧರಿಯವರಿಗೆ ಶರಣಾದಂತಹ ಒಂದು ಪಿಕ್ಚರ್ ಇದು. ಸಿಕಂದ್ರಾಬಾದ್ನಲ್ಲಿ ಇವರು ಶರಣಾಗತಿಯನ್ನು ಆಗ್ತಾರೆ ಎಲ್ ಎಡ್ರೋಸ್ ಅವರು ಜೆ ಎನ್ ಚೌಧರಿಯವರಿಗೆ. ಇನ್ನು ಹೈದರಾಬಾದ್, ಕಾಶ್ಮೀರ, ಜುನಾಗಢ ಇವೆಲ್ಲ ಆದಮೇಲೆ ಇನ್ನೂ ಹಲವಾರು ಸಂಸ್ಥಾನಗಳಿದ್ವು. ಆ ಸಂಸ್ಥಾನಗಳನ್ನು ಕೂಡ ತ್ರಿವಾಂಕೂರ್ ಇರ್ಬೋದು, ಭೋಪಾಲ್ ಇರ್ಬೋದು, ಜೋಧ್ಪುರ, ಜೈಸಲ್ಮೇರ್ ಇವೆಲ್ಲನೂ ಒಪ್ಕೊಳ್ತಾ ಹೋದವು. ಆರಂಭಿಕವಾಗಿ ಬಿಕಾನೇರ್ ಇನ್ನಿತರವುಗಳೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಒಪ್ಕೊಂಡ್ಬಿಟ್ಟು ಒಕ್ಕೂಟಕ್ಕೆ ವಿಲೀನ ಆಗಿದ್ವು. ಹೀಗೆ ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಹಲವಾರು
ದೇಶೀಯ ಸಂಸ್ಥಾನಗಳು ವಿಲೀನ ಆದವು. ಇನ್ನೂ ಸ್ವಾತಂತ್ರ್ಯ ಬಂದರೂ ಕೂಡ ವಿಲೀನ ಆಗದಂಗೆ ಇದ್ದಂಥವುಗಳು ಅಂತ ಹೇಳಿದ್ರೆ ಫ್ರೆಂಚ್ ವಸಾಹತುಗಳು. ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಫ್ರೆಂಚ್ ವಸಾಹತುಗಳಾದಂತಹ ಚಂದ್ರನಾಗೋರ್, ಯಾನಂ, ಪಾಂಡಿಚೇರಿ, ಕಾರೇಕಲ್, ಮಾಹೆ ಇವುಗಳು. ಇವುಗಳು ಫ್ರೆಂಚಿನ ಅಧೀನದಲ್ಲಿ, ಫ್ರಾನ್ಸ್ನ ಒಂದು ಆಡಳಿತದ ಒಂದು ಅಧೀನದಲ್ಲೇ ಉಳ್ಕೊಂಬಿಟ್ಟಿದ್ವು. ಯಾಕೆಂತ ಹೇಳಿದ್ರೆ 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟಲ್ಲಿ ಯಾವುದೇ ಒಂದು ಪ್ರಸ್ತಾವನೆ ಅನ್ನೋದು ಇರಲಿಲ್ಲ. ಫ್ರೆಂಚ್ ವಸಾಹತುಗಳನ್ನು ಏನು ಮಾಡಬೇಕು ಅನ್ನುವಂಥ ವಿಚಾರವಾಗಿ ಯಾವುದೇ ಅಂಶ ಅನ್ನೋದು ಇರಲಿಲ್ಲ. ಹಾಗೆ ಪೋರ್ಚುಗೀಸರ ಒಂದು ನೆಲೆಗಳ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದಂಥ ಅಂಶ ಇರಲಿಲ್ಲ. ಭಾರತಕ್ಕೆ ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ಅಂಶದ ಬಗ್ಗೆ ಇತ್ತು. ಹೇಗೆ ಹಸ್ತಾಂತರ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಇತ್ತೇ ವಿನಃ ಫ್ರೆಂಚ್ ವಸಾಹತುಗಳನ್ನು ಏನು ಮಾಡ್ತೀವಿ ಅಥವಾ ಪೋರ್ಚುಗೀಸ್ ಸ್ವತಃ ವಸಾಹತುಗಳೇನಾಗ್ತವೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಅಂಶ ಅದರಲ್ಲಿ ಇರಲಿಲ್ಲ, ಆ ಒಂದು ಶಾಸನದಲ್ಲಿ ಇರಲಿಲ್ಲ. ಅದು ಭಾರತಕ್ಕೆ ಬಿಟ್ಟಿದ್ದು ಅನ್ನುವಂತಹ ಒಂದು ಭಾವನೆಯನ್ನು ಬ್ರಿಟಿಷರು ತಳೆದಿದ್ದರು. ಸೊ ಹಾಗಾಗಿ ಫ್ರೆಂಚ್ ವಸಾಹತುಗಳಾದಂತಹ ಪಾಂಡಿಚೇರಿ, ಮಾಹೆ, ಕಾರೇಕಲ್, ಯಾನಂ, ಚಂದ್ರನಾಗೋರುಗಳಲ್ಲಿ ಜನ ಭಾರತಕ್ಕೆ ವಿಲೀನ ಆಗೋದಕ್ಕೆ ಬಯಸ್ತಾರೆ. ಈ ನಿಟ್ಟಿನಲ್ಲಿ ಚಳವಳಿಗಳು ಕೂಡ, ಹೋರಾಟಗಳು ಕೂಡ ಆರಂಭ ಆಗ್ತವೆ. ಸೊ ಹಾಗಾಗಿ ಇದು ಕೂಡ ಭಾರತದ ಒಂದು ಐಕ್ಯತೆ, ಭದ್ರತೆಗೆ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಇದು ಕೂಡ ಧಕ್ಕೆಯನ್ನು ಉಂಟು ಮಾಡ್ತದೆ ಅಂತ ಒಂದು ವಸಾಹತುಗಳು ಫ್ರೆಂಚರ ಅಧೀನದಲ್ಲಿ ಇನ್ನೂ ಮುಂದುವರೆದ್ರೆ. ಸೊ ಹಾಗಾಗಿ ಭಾರತ ಸರ್ಕಾರ ಫ್ರೆಂಚ್ ಸರ್ಕಾರದೊಂದಿಗೆ ಯಶಸ್ವಿ ಸಂಧಾನವನ್ನು ಏರ್ಪಡಿಸ್ತು. ಫ್ರೆಂಚರು 1954 ಭಾರತಕ್ಕೆ ಈ ಎಲ್ಲ ವಸಾಹತುಗಳನ್ನು ಒಪ್ಪಿಸ್ತಾರೆ. ಸೊ ಹಾಗೆ ತಿರುವಾಂಕೂರು ಕೂಡ ಭಾರತಕ್ಕೆ ವಿಲೀನ ಆಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಗೋವಾ ವಿಮೋಚನೆ. ಈ ಪೋರ್ಚುಗೀಸರ ನೆಲೆಗಳಾದಂತಹ ಗೋವಾ, ದಿಯು, ದಮನ್ಗಳಲ್ಲೂ ಕೂಡ ಹೇಗೆ ಫ್ರೆಂಚರ ಒಂದು ವಸಾಹತುಗಳಲ್ಲಿ ನೆಲೆಗಳಲ್ಲಿ ಹೋರಾಟ ಆರಂಭ ಆಗುತ್ತೋ ಹಾಗೆಯೇ ಪೋರ್ಚುಗೀಸ್ ನೆಲೆಗಳಲ್ಲೂ ಕೂಡ ಹೋರಾಟ ಅನ್ನೋದು ಆರಂಭ ಆಗುತ್ತೆ. ಗೋವಾ, ದಿಯು, ದಮನ್ಗಳು ಕೂಡ ಹೋರಾಟವನ್ನು ಕಾಣ್ತವೆ. ಜನರು ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅದರ ನಾಯಕತ್ವವನ್ನು ವಹಿಸಿದಂಥವರು ಟಿ ವಿ ಕುನ್ಹಾ ಮತ್ತು ರಾಮ್ ಮನೋಹರ್ ಲೋಹಿಯಾ. ಪ್ರಮುಖ ಸೋಷಿಯಲಿಸ್ಟ್ ಆಗಿದ್ದಂತಹ ರಾಮ್ ಮನೋಹರ್ ಲೋಹಿಯಾ ಇನ್ನಿತರರು ಕಾಂಗ್ರೆಸ್ನ ಒಂದು ನಾಯಕರಾಗಿ, ಗೋವಾ ವಿಮೋಚನೆಯ ನಾಯಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಇಲ್ಲಿ ಹೋರಾಟಗಳು ತೀವ್ರಗೊಳ್ತಾ ಹೋಗ್ತವೆ. ಕೊನೆಗೆ ಭಾರತದ ಒಂದು ಪೊಲೀಸ್ ಕ್ರಮ ಅಥವಾ ಭಾರತದ ಒಂದು ಸಹಾಯದಿಂದ 1961 ಗೋವಾ ಕೂಡ ವಿಮೋಚನೆ ಆಗುತ್ತೆ. ಭಾರತದ ಒಕ್ಕೂಟಕ್ಕೆ ವಿಲೀನ ಆಗುತ್ತೆ. ಪೋರ್ಚುಗೀಸರು ಅದನ್ನು ಬಿಟ್ಟು ಹೋಗ್ತಾರೆ. ಗೋವಾ, ದಿಯು, ದಮನ್ಗಳು ಕೂಡ ಭಾರತದ ಒಕ್ಕೂಟಕ್ಕೆ ವಿಲೀನ ಆಗ್ತವೆ. ಇವುಗಳೊಂದಿಗೆ ಭಾರತ ಬಹುತೇಕವಾಗಿ ಈ ದೇಶೀಯ ಸಂಸ್ಥಾನಗಳನ್ನು ವಿಲೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಮತ್ತು ಪೋರ್ಚುಗೀಸ್ ಮತ್ತು ಫ್ರೆಂಚ್ ನೆಲೆಗಳನ್ನು ಕೂಡ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ವಿಡಿಯೋ ನಿಮಗೆ ಸಹಕಾರಿ ಆಗುತ್ತೆ ಅಂತ ಭಾವಿಸ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಮುಂದಿನ ದಿನಗಳಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು.